ದೇಶದ ಯುವಜನತೆ ನಿಧಾನವಾಗಿ ಎದ್ದು ನಿಲ್ಲುತ್ತಿದೆ. ನರೇಂದ್ರ ಮೋದಿ ಜನ್ಮದಿನವನ್ನ ರಾಷ್ಟೀಯ ನಿರುದ್ಯೋಗ ದಿನವನ್ನಾಗಿ ಆಚರಿಸಲಾಗಿದೆ. ಯೂಟ್ಯೂಬ್ನಲ್ಲಿ ಡಿಸ್ಲೈಕ್ ರುಚಿ ತೋರಿಸಿದ ಯುವಕರು ಇಂದು ಟ್ವಿಟರ್ ಮೇಲೇರಿ ಕುಳಿತರು. 41 ಲಕ್ಷಕ್ಕೂ ಹೆಚ್ಚು ಟ್ವೀಟ್ಗಳು ರಾತ್ರಿ 12ಕ್ಕೆ ಶುರುವಾದ ಟ್ರೆಂಡಿಂಗ್ ಈ ಕ್ಷಣದವರೆಗೆ ನಿಂತಿಲ್ಲ. ಐಟಿ ಸೆಲ್ ತಡವಾಗಿ ಎಚ್ಚೆತ್ತುಕೊಂಡು ಡ್ಯಾಮೇಜ್ ಕಂಟ್ರೋಲ್ ಮಾಡಲು ಎಷ್ಟೆಲ್ಲ ಪರದಾಡಿದರೂ ಸಾಧ್ಯವಾಗಿಲ್ಲ. ಕೊನೆಗೆ ರೆಸ್ಪೆಕ್ಟ್ ಯುವರ್ ಪಿಎಂ ಎಂಬ ಹ್ಯಾಶ್ ಟ್ಯಾಗ್ ತೇಲಿಬಿಟ್ಟು ಮರ್ಯಾದೆಗಾಗಿ ಅಂಗಲಾಚುವ ಸ್ಥಿತಿ ತಲುಪಿತು. ಅಂದಹಾಗೆ ಇದು ಐಟಿ ಸೆಲ್ ಪ್ರಾಯೋಜಿತ 2 ರೂಪಾಯಿ ಭಕ್ತರ ಟ್ರೆಂಡಿಂಗ್ ಅಲ್ಲ. ಹಂಸರಾಜ್ ಎಂಬ ಬ್ಲಾಗರ್ ಒಬ್ಬರು ನೀಡಿದ ಕರೆಯನ್ನು ಅನುಸರಿಸಿ ಇಡೀ ದೇಶದ ಯುವಕರು ಪ್ರಧಾನಿ ಮುಖಕ್ಕೆ ಕನ್ನಡಿ ಹಿಡಿದರು. ಅಲ್ಲಲ್ಲಿ ಪ್ರತಿಭಟನೆಗಳು ನಡೆದವು. ಹಲವು ಹತಾಶ ಯುವಕರು ತಮ್ಮ ಡಿಗ್ರಿ ಸರ್ಟಿಫಿಕೇಟ್ಗಳನ್ನು ಸುಟ್ಟು ಹಾಕಿ ಹರಿದು ಹಾಕಿ ಆಕ್ರೋಶ ತೋಡಿಕೊಂಡರು. ಯಾವ ಯುವ ಸಮುದಾಯ ತನ್ನ ಶಾಶ್ವತ ಮತದಾರರೆಂದು ಮೋದಿ ಭ್ರಮಿಸಿದ್ದರೋ ಅದೇ ಸಮುದಾಯ ತಡವಾಗಿಯಾದರೂ ಎದ್ದು ನಿಂತಿದೆ. ದೇಶದ ಭವಿಷ್ಯದ ವಿಷಯದಲ್ಲಿ ನಾವು ಆಶಾವಾದಿಗಳಾಗಿರಲು ಇನ್ನೂ ಸಾಧ್ಯವಿದೆ ಎಂಬುದನ್ನು ಹ್ಯಾಶ್ಟ್ಯಾಗ್ ಆದ ನ್ಯಾಷನಲ್ ಅನ್ಎಂಪ್ಲಾಯ್ಮೆಂಟ್ ಡೇ ಸಾಬೀತು ಮಾಡಿದೆ. ಕೇಂದ್ರದ ಕೃಷಿ ಮಸೂದೆ ವಿರೋಧಿಸಿ ಶಿರೋಮಣಿ ಅಕಾಲಿ ದಳದ ಹರ್ಸಿಮ್ರತ್ ಕೌರ್ ಬಾದಲ್ ಕೇಂದ್ರ ಸರ್ಕಾರದ ಸಂಪುಟಕ್ಕೆ ಸಲ್ಲಿಸಿದ್ದ ರಾಜೀನಾಮೆಯನ್ನು ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರು ಇಂದು ಅಂಗೀಕರಿಸಿದ್ದಾರೆ. ಇದಲ್ಲದೆ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವಾಲಯದ ಹೆಚ್ಚುವರಿ ಉಸ್ತುವಾರಿ ವಹಿಸುವಂತೆ ನರೇಂದ್ರ ಸಿಂಗ್ ತೋಮರ್ ಅವರಿಗೆ ನಿರ್ದೇಶನ ನೀಡಿದ್ದಾರೆ. ಕೃಷಿಗೆ ಸಂಬಂಧಿಸಿದ ಮಸೂದೆಗೆ ವಿರೋಧ ವ್ಯಕ್ತಪಡಿಸಿ ಗುರುವಾರ ಹರ್ಸಿಮ್ರತ್ ಕೌರ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ನಿನ್ನೆ ನಿಧನರಾದ ಹಾಲಿ ರಾಜ್ಯಸಭಾ ಸದಸ್ಯ ಅಶೋಕ್ ಗಸ್ತಿ ಮತ್ತು ಮಾಜಿ ಸದಸ್ಯರಾದ ಕಪಿಲ ವಾತ್ಸಾಯನ ಅವರ ಗೌರವಾರ್ಥ ಮೇಲ್ಮನೆಯಲ್ಲಿ ಇಂದು ಸಂತಾಪ ಸೂಚಿಸಿ ಸದನವನ್ನ 30 ನಿಮಿಷ ಮುಂದೂಡಲಾಗಿದೆ. ಸಂಸತ್ತಿನ ಮುಂಗಾರು ಅಧಿವೇಶನ 5ನೇ ದಿನದ ಕಲಾಪ ಆರಂಭವಾಗುತ್ತಿದ್ದಂತೆ ರಾಜ್ಯಸಭಾ ಸಭಾಪತಿ ಡಾ ಎಂ ವೆಂಕಯ್ಯನಾಯ್ಡು ಅಶೋಕ್ ಗಸ್ತಿ ಮತ್ತು ಕಪಿಲ ವಾತ್ಸಾಯನ ಅವರ ಸಂತಾಪ ಸೂಚಕ ಸಂದೇಶ ಓದಿದರು. ನಂತರ ಮೃತರ ಗೌರವಾರ್ಥ ಸದನದಲ್ಲಿ 1 ನಿಮಿಷ ಮೌನ ಆಚರಿಸಿ ಕಲಾಪವನ್ನು 30 ನಿಮಿಷಗಳ ಕಾಲ ಮುಂದೂಡಲಾಯಿತು. ರಫ್ತಿಗೆ ಕೇಂದ್ರ ಸರ್ಕಾರ ನಿರ್ಬಂಧ ವಿಧಿಸಿದ್ದು ದೇಶೀಯ ಮಾರುಕಟ್ಟೆಯಲ್ಲಿ ಈರುಳ್ಳಿ ದರ ಏರಿಕೆಯಾಗುವುದಿಲ್ಲ ಎಂದು ಎಪಿಎಂಸಿ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ಪ್ರಸ್ತುತ ದೇಶದೆಲ್ಲೆಡೆ ಗ್ರಾಹಕರ ಬೇಡಿಕೆಯಷ್ಟೇ ಈರುಳ್ಳಿ ಪೂರೈಕೆಯಾಗುತ್ತಿದೆ. ದಸರಾ ಬಳಿಕ ಪೂರೈಕೆ ಕಡಿಮೆಯಾಗುವ ಸಾಧ್ಯತೆಯನ್ನು ಅರಿತು ಕೇಂದ್ರ ಸರ್ಕಾರ ಈರುಳ್ಳಿ ರಫ್ತನ್ನು ನಿರ್ಬಂಧಿಸಿದೆ. ಇದರಿಂದ ಗ್ರಾಹಕರು ಬೆಲೆ ಏರಿಕೆ ಬಿಸಿಯಿಂದ ತಪ್ಪಿಸಿಕೊಂಡಂತಾಗಿದೆ ಎಂದು ಮಾರುಕಟ್ಟೆ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ದೇಶದಲ್ಲಿ ಶುಕ್ರವಾರ ಪೆಟ್ರೋಲ್ ಡೀಸೆಲ್ ದರ ಮತ್ತೆ ಇಳಿಕೆಯಾಗಿದೆ. ಬೆಂಗಳೂರಿನಲ್ಲಿ ಪ್ರತಿ ಲೀಟರ್ ಪೆಟ್ರೋಲ್ ದರ 83.78, 1 ಲೀಟರ್ ಡೀಸೆಲ್ ದರ 76.25 ಆಗಿದೆ. ನವದೆಹಲಿಯಲ್ಲಿ 1 ಲೀಟರ್ ಪೆಟ್ರೋಲ್ ದರ 81.14 ಇದ್ದು ಪ್ರತಿ ಲೀಟರ್ ಡೀಸೆಲ್ ದರ 72.02 ದಾಖಲಾಗಿದೆ. ಮುಂಬೈನಲ್ಲಿ 1 ಲೀಟರ್ ಪೆಟ್ರೋಲ್ ದರ 87.94 ಆಗಿದೆ. ದೇಶದಲ್ಲಿ ಶುಕ್ರವಾರ ಚಿನ್ನದ ದರ ಅಲ್ಪ ಏರಿಕೆಯಾಗಿದೆ. 1 ಗ್ರಾಂ ಚಿನ್ನದ ಬೆಲೆ 4,876 ರೂಪಾಯಿ ದಾಖಲಾಗಿದೆ. ಬೆಂಗಳೂರಿನಲ್ಲಿ 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ 48,760 ರೂಪಾಯಿ ಇದ್ದು 1 ಕೆಜಿ ಬೆಳ್ಳಿ ಬೆಲೆ 67,810 ರೂಪಾಯಿ ಆಗಿದೆ. ಮುಂಬೈನಲ್ಲಿ 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ 51,210 ರೂಪಾಯಿ ಇದ್ದು 1 ಕೆಜಿ ಬೆಳ್ಳಿ ದರ 67,810 ರೂಪಾಯಿ ಆಗಿದೆ. ದೆಹಲಿಯಲ್ಲಿ 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ 50,110 ಇದ್ದು 1 ಕೆಜಿ ಬೆಳ್ಳಿ ದರ 67,810 ರೂಪಾಯಿ ದಾಖಲಾಗಿದೆ. ನಾಳೆಯಿಂದ ಐಪಿಎಲ್ 2020 ಮೊದಲ ಹಬ್ಬ ಶುರುವಾಗಲಿದೆ. ಐಪಿಎಲ್ ನಿರೂಪಣೆ ಮಾಡುವ ಆಂಕರ್ಸ್ಗಳ ಪಟ್ಟಿಯನ್ನು ಸ್ಟಾರ್ ಸ್ಪೋರ್ಟ್ಸ್ ಬಿಡುಗಡೆ ಮಾಡಿದ್ದು ಸುರೇನಾ ಸುಂದರಂ, ಕಿರಾ ನಾರಾಯಣ್, ನಸ್ಪ್ರೀತ್ ಕೌರ್, ತಾನ್ಯಾ ಪುರೋಹಿತ, ಧೀರಜ್ ಜುನೇಜಾ, ಜತಿನ್ ಸಫ್ರು, ಸಂಜನಾ ಗಣೇಶನ್ ಸೇರಿದಂತೆ 9 ಮಂದಿ ನಿರೂಪಕರ ಪಟ್ಟಿಯನ್ನು ಬಿಸಿಸಿಐ ಬಿಡುಗಡೆ ಮಾಡಿದೆ. ಇದರಲ್ಲಿ ಸ್ಟಾರ್ ನಿರೂಪಕಿ ಸ್ಟುವರ್ಟ್ ಬಿನ್ನಿ ಪತ್ನಿ ಮಾಯಂತಿ ಲ್ಯಾಂಗರ್ ಅವರ ಹೆಸರನ್ನು ಕೈಬಿಡಲಾಗಿದೆ. ಸ್ಯಾಂಡಲ್ವುಡ್ನ ಬುದ್ದಿವಂತ ನಟ ಮತ್ತು ನಿರ್ದೇಶಕ ರಿಯಲ್ ಸ್ಟಾರ್ ಉಪೇಂದ್ರ ಅವರಿಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ. 53ನೇ ವಸಂತಕ್ಕೆ ಕಾಲಿಟ್ಟಿರುವ ಉಪೇಂದ್ರ ಸರಳವಾಗಿ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿದ್ದಾರೆ. ಆದರೆ ಅಭಿಮಾನಿಗಳು, ಸ್ನೇಹಿತರು ಮತ್ತು ಚಿತ್ರರಂಗದ ಗಣ್ಯರಿಂದ ಶುಭಾಶಯಗಳ ಸುರಿಮಳೆಯೇ ಹರಿದು ಬರುತ್ತಿದೆ. ಸಾಮಾಜಿಕ ಜಾಲತಾಣದಲ್ಲಿ ಅಭಿಮಾನಿಗಳು ಹಬ್ಬ ಆಚರಿಸ್ತಾ ಇದ್ದಾರೆ. ಇಂದು ರಿಯಲ್ ಸ್ಟಾರ್ ಹುಟ್ಟುಹಬ್ಬದ ಪ್ರಯುಕ್ತ ಹೊಸ ಸಿನಿಮಾಗಳು ಅನೌನ್ಸ್ ಆಗಿವೆ. ಚಿತ್ರದ ಪೋಸ್ಟರ್ಗಳು ಅಭಿಮಾನಿಗಳ ನಿದ್ದೆಗೆಡಿಸಿದೆ. ಇನ್ನು ವಿಶೇಷ ಅಂದರೆ ಉಪೇಂದ್ರ ಅವರ ಹೊಸ ಸಿನಿಮಾ ಬರೋಬ್ಬರಿ 100 ಕೋಟಿ ವೆಚ್ಚದಲ್ಲಿ ತಯಾರಾಗ್ತಿದೆ ಎನ್ನುವ ಸುದ್ದಿ ಬಹಿರಂಗವಾಗಿದೆ. ಸಾಹಸ ಸಿಂಹ ಅಭಿನಯ ಭಾರ್ಗವ ದಿವಂಗತ ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ 70ನೇ ವರ್ಷದ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಅದ್ದೂರಿಯಾಗಿ ಆಚರಿಸ್ತಾ ಇದ್ದಾರೆ. ಕೇವಲ ಅಭಿಮಾನಿಗಳು ಮಾತ್ರವಲ್ಲ, ಸಿನಿ ಇಂಡಸ್ಟ್ರಿ ಸ್ಟಾರ್ ಕಲಾವಿದರು ಸಿಎಂ ಯಡಿಯೂರಪ್ಪ ಸಹ ಹೃದಯವಂತನನ್ನು ಸ್ಮರಿಸಿಕೊಂಡಿದ್ದಾರೆ. ವಿಷ್ಣು ದಾದಾರ ಹುಟ್ಟುಹಬ್ಬದ ಪ್ರಯುಕ್ತ ಕಿಚ್ಚ ಸುದೀಪ್ ಕಾಮನ್ ಡಿಪಿ ಸಹ ಬಿಡುಗಡೆ ಮಾಡಿದ್ದಾರೆ. ಗೋಲ್ಡನ್ ಸ್ಟಾರ್ ಗಣೇಶ್, ಜಗ್ಗೇಶ್, ಧನಂಜಯ್, ಪುನೀತ್ ರಾಜ್ಕುಮಾರ್, ರಕ್ಷಿತ್ ಶೆಟ್ಟಿ, ಸಿಂಪಲ್ ಸುನಿ, ಸಂತೋಷ್ ಆನಂದರಾಮ್ ಸೇರಿದಂತೆ ಹಲವು ಕಲಾವಿದರು ಕೋಟಿಗೊಬ್ಬನನ್ನು ಸ್ಮರಿಸಿದ್ದಾರೆ. ನಟ ಸುಶಾಂತ್ ಸಿಂಗ್ ರಜಪೂತ್ ಸಾವಿನ ಪ್ರಕರಣದಲ್ಲಿ ಡ್ರಗ್ಸ್ ಆಂಗಲ್ ತನಿಖೆ ನಡೆಸುತ್ತಿರುವ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ 3 ಕಳ್ಳಸಾಗಣೆ ಗ್ಯಾಂಗ್ಗಳನ್ನು ಬಹಿರಂಗಪಡಿಸಿದೆ. ಇದರೊಂದಿಗೆ ಕಳ್ಳಸಾಗಣೆದಾರ ರಾಹಿಲ್ ವಿಶ್ರಾಮ್ನನ್ನು ಕೂಡ ಬಂಧಿಸಲಾಗಿದೆ. ಆತನ ಬಳಿಯಿಂದ 1 ಕೆಜಿ ಹೈ ಕ್ವಾಲಿಟಿ ಮಾದಕ ಪದಾರ್ಥ ಹಾಗೂ 4 ಲಕ್ಷ ರೂಪಾಯಿ ಕ್ಯಾಶ್ ವಶಕ್ಕೆ ಪಡೆಯಲಾಗಿದೆ. ಇತ ಶೋವಿಕ್ ಹಾಗೂ ಕೈಜನ್ ಇಬ್ರಾಹಿಂನೊಂದಿಗೆ ಕೂಡ ಸಂಪರ್ಕ ಹೊಂದಿದ್ದಾನೆ ಎನ್ನಲಾಗಿದೆ.